ಮಕ್ಕಳು ಪ್ರಾಣಿ ಅಂದ್ರೆ ಇಷ್ಟ. ಈಗ ಆಲ್ರೆಡಿ ನಾ ಇಲ್ಲಿ ಮಾತಾಡ್ಲಕತ್ತೀನಿ, ನಿಮಗೆ ವೆಲ್ಕಮ್ ಹೇಳಕತ್ತೀನಿ ನನ್ನ ಚಾನಲ್ಗೆ. ಬಟ್ ನನಗೆ ಗೊತ್ತು ನಿಮಗೆ ಸರಿಯಾಗಿ ಕೇಳ್ಸಂಗಿಲ್ಲ, ಯಾಕಂದ್ರೆ ನಾನು ರೈಲ್ವೆ ಸ್ಟೇಷನ್ನಾಗ ಅದೀನಿ. ಭಾಳ ಅನೌನ್ಸ್ಮೆಂಟ್ ಮಾಡ್ಲಾಕತ್ತಾರ, ತಲೆ ಕೀಸರ್ ಹಿಡಿದು ಬಿಟ್ಟದ ನೋಡ್ರಿ. ಆ ಪರಿ ಅನೌನ್ಸ್ಮೆಂಟ್ ಮಾಡ್ಲಾಕತ್ತಾರ. ಇವತ್ತು ನಮ್ದು ಟ್ರೈನ್ ಅದ ಬ್ಯಾಂಗ್ಳೂರ್ಗೆ, ಅದಕ್ಕೆ ನಾ ಈಗ ಸ್ಟೇಷನ್ನಾಗ ಕೂತೀನಿ. ಮುಂಜಾನೆ ಎದ್ದ ಕೂಡ ಕಣ್ಣು ತೆರೆಯುವಷ್ಟೊಳಗೆ ನಾವು ಬ್ಯಾಂಗ್ಳೂರ್ನಾಗ ಇರ್ತೀವಿ. ಅಲ್ಲಿಂದ ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ನಮ್ಮ ಅತ್ತೆ ಬ್ರೇಕ್ಫಾಸ್ಟ್ಗೆ ಏನೇನು ಮಾಡ್ಸ್ಯಾರ, ಅದಾದ್ಮೇಲೆ ನಮ್ದು ಏನೇನು ಪ್ಲ್ಯಾನ್ ಅದ ಅಂತ ಇವತ್ತಿನ ವಿಡಿಯೋನಾಗೆಲ್ಲ ತೋರಿಸ್ತೀನಿ ಅಂತ. ತಡ ಮಾಡೋದು ಬೇಡ. ಮತ್ತು ಹಾಗೆ ನಮ್ದು ಭಾವನ ಮನೆ ನೋಡಿಲ್ಲಲ್ಲ ನೀವು, ಆಕಾಶ್ ಅವ್ರ ಅಣ್ಣನ ಮನೆ ನೋಡಿಲ್ಲಲ್ಲ. ಇವತ್ತು ನಿಮಗೆ ಅಲ್ಲಿನೂ ಕರ್ಕೊಂಡು ಹೋಗ್ತೀನಿ ನಡ್ರಿ. ನಮ್ ಟ್ರೈನ್ ಇದ್ದ ರಾತ್ರಿ ಚೆನ್ನಾಗಿ ಊಟ ಮಾಡಿ ನಮಗ ಇಂಡಿಯಾನಾಗ ಇದ್ಮೇಲೆ ಪಾನ್ ತಿನ್ನೋದೊಂದು ಚಟ ಬಿದ್ದು ಬಿಟ್ಟಿತ್ರಿ. ಎವ್ರಿ ರಾತ್ರಿ ಅದನ್ನು ಉಂಡ ಮೇಲೆ ನಮಗೆ ಪಾನ್ ಬೇಕೇ. ಇದೇ ನೋಡ್ರಿ ನಮ್ದು ಬೆಂಗಳೂರು ಟ್ರೈನ್. ನಮ್ದು ಫಸ್ಟ್ ಕ್ಲಾಸ್ ಇರೋದ್ರಿಂದ ನಾವು ಭಾಳ ನಡೆದು ಮುಂದೆ ಹೋಗ್ಬೇಕಾಗಿತ್ತು. ಈ ಟ್ರೈನ್ ಸ್ಟೇಷನ್ ಎಲ್ಲ ಬರೀ 2 ನಿಮಿಷ ಅಷ್ಟೇ ನಿಂದಿರ್ತೈತಿ. ಅಷ್ಟರೊಳಗೆ ನಾವು ಲಗೇಜ್ ಎಲ್ಲ ಏರಿಸಿ ನಾವೆಲ್ಲ ಏರಿ ಅನಾಯನ್ನ ಏರಿಸ್ಕೊಂಡು ಕುಂದಿರ್ಬೇಕು. ಇದು ಭಾಳ ದೊಡ್ಡ ಚಾಲೆಂಜಿಂಗ್ ಪಾರ್ಟ್ ಇತ್ತು. ಇದು ಆ್ಯಕ್ಚುಲಿ ಟ್ರೈನ್ ಒಳಗಿಂದೇ ಪಿಕ್ಚರ್ ಅದ. ಫಸ್ಟ್ ಕ್ಲಾಸ್ ಒಳಗೆ ಸೀಟ್ ಸ್ವಲ್ಪ ದೊಡ್ಡದು ಇದ್ದು ಅದಕ್ಕೆ ನಾನು ಅನಾಯ ಇಬ್ಬರು ಫಿಟ್ ಆಗ್ತಿದ್ವಿ. ಸೊಲ್ಲಾಪುರದಿಂದ ನಾವು ಮಧ್ಯಾಹ್ನ ಬಂದ್ವಿ. ಇಲ್ಲಿ ಮುಟ್ಟಾಕ ಮಧ್ಯಾಹ್ನ ಒಂದಾಯ್ತು, ಒಂದು ಅವ್ನು ಫುಲ್ ಟಯರ್ಡ್ ಆಗಿದ್ವಿ ನಾವು. ಸ್ವಲ್ಪ ನನಗೆ ನಿದ್ದೆ ಹತ್ತಲಿಲ್ಲ, ಯಾಕಂದ್ರೆ ಅನಾಯನು ಈಗ ದೊಡ್ಡಕ್ಕಾಗಿ ಅನಾಯನು ಸ್ಪೇಸ್ ಬೇಡ್ತಾವ ನಂದು ಟ್ರೈನ್ ಒಳಗೆ ಜಾಗ ಒಳಗೆ. ಅದಕ್ಕೆ ನೋಡ್ರಿ ಹಾಂ ಆಕಿನೂ ಮಾತಾಡ್ತಾ ಇತ್ತು ನಿಮ್ಮ ಜೋಡಿ ಹಂಗೆ. ಆಮೇಲೆ ಆದ್ಮೇಲೆ ಬಂದು ಮಕ್ಕೊಂಡ್ವಿ. ಮನೆಗೆ ಬಂದು ಮುಟ್ಟುವಷ್ಟ್ರಾಗ ನಮ್ಮ ಅತ್ತೆ ನೋಡ್ರಿ ಏನೇನು ಮಾಡ್ಸ್ಯಾರ ಅಡುಗೆಕಿನ ಕೈಲಿ. ಅನ್ನ ಸಾಂಬಾರು, ನುಗ್ಗಿಕಾಯಿ ಸಾರು, ಕಡ್ಲೆಬ್ಯಾಳಿ ವಡಿ, ಮತ್ತಿಲ್ಲಿ ನೋಡ್ರಿ ಪುಲಾವು, ಮತ್ತಿಲ್ಲಿ ಹೋಳಿಗೆ, ಮತ್ತಿಲ್ಲಿ ನೋಡ್ರಿ ಬೆಂಡಿಕಾಯಿ ಪಲ್ಲೆ, ಇಷ್ಟೆಲ್ಲ ಐಟಮ್ಸ್ ಇತ್ತು. ಅನಾಯ ತಂದು ಅರ್ಧಕ್ಕರ್ಧ ಟಾಯ್ಸ್ ಇಲ್ಲೇ ಬಿಟ್ಟು ಬಂದಿದ್ಲಲ್ಲ ಸೊಲ್ಲಾಪುರ್ಕ್ಕೆ, ಅವೆಲ್ಲ ಟಾಯ್ಸ್ ಮತ್ತೆ ಕಾಣಿಸ್ತುವಲ್ಲ ಆಕಿಗೆ ಬೆಂಗಳೂರಿಗೆ ಬರೋಣ. ಫುಲ್ ಖುಷಿಯಾಗಿ ಬಿಟ್ಲಕಿ. ಪ್ರಿನ್ಸಸ್ ಅನಾಯ ಕ್ಯಾಮ್ರಾ ಒಳಗ ತಂತ ನೋಡಿ ಎಷ್ಟು ಎಕ್ಸೈಟ್ ಆದ್ಲು ನೋಡ್ರಿ. ಫುಲ್ ಕ್ಯಾಮ್ರಾನೇ ಕಸ್ಕೊಳಕತ್ತಾಳ. ಅಷ್ಟೇ ಫೋನ್ ಬಿಡಿಸೋದು, ಇಲ್ಲಾಂದ್ರೆ ಫೋನ್ ನಿಟ್ಟಾಕ ಹೋಗುದು, ಕ್ಯಾಮ್ರಾ ಆಫ್ ಮಾಡೋದು. ಕ್ರೋ ಹೆಂಗಮ್ಮ ಕೂಗೋದು, ಕೋ 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 ಹೆಂಗೆ ತೋರ್ಸೋನೆ ಹಾಗೆ ಕಾ ಕಾ ಹೇಳನೆ ನೋಡಪ್ಪ ಕಾ ಕಾ ಅನ್ನಕಂತೆ. ಇಲ್ಲಿ ಅನಾಯ 10 ಮಂತ್ಸ್ ತಕ್ಕಿದ್ಲು. 10 ಮಂತ್ಸ್ ಒಳಗೆ ಆಲ್ಮೋಸ್ಟ್ ಆಕಿ ಎಲ್ಲ ವರ್ಡ್ಸ್ ಮಾತಾಡ್ತಿದ್ಲು. ಈಗ ನಾನು ರಶ್ಮಿ ಮತ್ತು ಆಕಾಶ್ ಅವ್ರು ಎಲ್ಲಿ ಹೊಂಟೀವಿ, ನಮ್ದು ಆದರ್ಶ್ ಭಾವನ ಮನೆಗೆ ಹೊಂಟೀವಿ. ಇಲ್ಲಿ ನೋಡ್ರಿ ಅನಾಯಕಂದ್ರೆ ನಮ್ಮ ಭಾವನ ಮಕ್ಕಳಿಗೆ ನಾವು ಡ್ರೆಸ್ಸಸ್ ತೊಗೊಂಡಿವಿ, ಅದನ್ನು ಕೊಟ್ಟು ಅವ್ರನ್ನ ಹಾಯ್ ಹೆಲ್ಲೋ ಒಂದು ಮಾತಾಡಿಸಿ. ಮತ್ತು ನಿಮ್ಗೆ ಗೊತ್ತಲ್ಲ ನಾ ಆಲ್ರೆಡಿ ಇದು ಫಾರ್ಮ್ ಹೋಗಿದ್ದೆ, ದ್ರಾಕ್ಷಿ ಕಿತ್ಕೊಂಡು ಬರ್ಲಾಕೆ ಹೋಗಿದ್ವಿ, ದ್ರಾಕ್ಷಿಯನ್ನು ಕೊಟ್ಟು ಅನಾಯಾಗಿದ್ದು ಹಾಲ್ಗಡಗೆ ಹಾಕ್ಲಾಕತ್ತೀನಿ. ಹಾಲ್ಗಡಗೆ ಹಾಕಿದ್ದೆ ನಾ ಮೊದಲು, ಅದಕ್ಕೆ ಗೆಜ್ಜೆ ಇದ್ದಿದ್ದಿಲ್ಲ, ಬಟ್ ಇದಕ್ಕೆ ಗೆಜ್ಜೆ ಇತ್ತು. ಮೊನ್ನೆ ವೆಲ್ಕಮ್ ಪಾರ್ಟಿ ಮಾಡಿದ್ವಲ್ಲ ಸೊಲ್ಲಾಪುರ್ನಾಗ, ಅವಾಗ ನಮ್ಮ ರಿಲೇಟಿವ್ಸ್ ಒಬ್ಬರು ಗೆಜ್ಜೆ ಕೊಟ್ಟಿದ್ರು, ಅದೇ ಗೆಜ್ಜಿನ ಈಗ ಹಾಕ್ಲಾಕತ್ತೀನಿ, ಅಂದ್ರೆ ಹಾಲ್ಗಡಗೆ ಹಾಕ್ಲಾಕತ್ತೀನಿ. ಈ ವಿಡಿಯೋನಾಗ ಆಕಿಗೆ 10 ಮಂತ್ಸ್ ತಕ್ಕಿದ್ಲು. 10 ಮಂತ್ಸಿಗೆ ನಿಮಗೆ ಗೊತ್ತಲ್ಲ ಅಂಬೆಗಾಲ್ ಇಡ್ತಿರ್ತಾವ ಕೂಸ್ಗಳು, ನಾ ನಡಿತಿರಂಗಿಲ್ಲ. ಅಂಬೆಗಾಲ್ ಇಟ್ಟರು ಸದ್ನ ಅವಕ್ಕೆ ನಡಿಲಾಕ ಸ್ಫೂರ್ತಿ ಬರಬೇಕು. ಝನ್ 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 ಸೌಂಡ್ ಬಂದು ಅವಕ್ಕೆ ಹುರುಪ್ ಬರ್ತದೆ, ಏನೋ ಸೌಂಡ್ ಬರ್ತೈತಲ್ಲ ಏನಿದು, ಅವಾಗ ಅವು ಫಾಸ್ಟ್ ಆಗಿ ನಡಿಲಕ್ಕ ಕಲಿತಾವು. ಮತ್ತು ಹಾಲ್ಗಡಗೆ ಹಾಕೋದ್ರಿಂದ ಇನ್ನೊಂದೇನು ಬೆನಿಫಿಟ್ಸ್ ಅಪ್ಪ ಅಂತಂದ್ರೆ ಹಿಂಬಡ ಗಟ್ಟಿ ಆಗ್ತೈತಿ, ಹಿಂಬಡೊಳಗೆ ಶಕ್ತಿ ಬರ್ತೈತಿ ಅಂತೇಳಿ ಹಾಲ್ಗಡಗೆ ಹಾಕ್ತಾರೆ ಮಕ್ಕಳಿಗೆ. ನಮ್ಮ ಮನೆಯಾಗೆ ಬೆಳೆದಿದ್ದ ಪಪ್ಪಕಾಯಿ ಇತ್ತು, ಆ ಪಪ್ಪಕಾಯಿ ಪ್ಯೂರಿ ಮಾಡಿ ಅನಾಯಿಗೆ ತಿನ್ನಿಸ್ಲಾಕತ್ತೀನಿ. ನಾವು ಮಾಡ್ಕೊಂಡು ಬರುತ್ತಾನ ಅನಾಯಿಗೆ ಎಂಗೇಜ್ ಇಡ್ಬೇಕಲ್ಲ ರೀ, ಅದಕ್ಕೆ ನಮ್ಮ ಅತ್ತೆ ಮಾವ ಇಬ್ಬರು ಕೂಡಿ ಅನಾಯನ ಮುಂದೆ ಹಾಡ ಹಾಡ್ಲಾಕತ್ತಾರ, ಕೇಳು ನಡ್ರಿ. ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ, ನಿನ್ನೊಲುಮೆ ನಮಗಿರಲಿ ತಂದೆ. ಆಮೇಲೆ ನೋಡ್ರಿ ರಶ್ಮಿ ನೋದಳ, ಹಾಯ್ ಹಾಯ್. ಆಕಿಗೆ ಒಂದು ಸ್ವಲ್ಪ ಶಾಯಿ ಜಾಸ್ತಿ ರೀ, ಆಕೆ ವಲ್ ವಲ್ ಅಂತ ವ್ಲಾಗ್ನಾಗ ಬರಾಕ ನಾನು ಆಕಿಗೆ ಸ್ವಲ್ಪ ಫೋರ್ಸ್ ಮಾಡಿ ಮಾಡಿ ನೋಡ್ರಿ 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 ಹಂಗ ಒಲ್ಲ 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 ಅಂತ. ಹಾ ಹೇಳು ವ್ಯೂವರ್ಸ್ಗೆಲ್ಲ, ಹಾ ಹೇಳೋ. ಓಕೆ ಒಂದ್ ಸ್ವಲ್ಪ ದಿವಸ ರೂಢ ಆಗುತ್ತಾ, ರೂಢ ಆದ್ಮೇಲೆ ತಾನೇ ಶಾಯಿ ಹೋಗ್ಬಿಡ್ತೈತಿ ಅಲ್ಲ ಅನಾಯ. ಹೌದು ಆಯ್ತು, ಈಗ ನಮ್ದು ಭಾವು ಮನೆ ಹೊಂಟಿವಿ ನಾವು, ಮತ್ ನಾ ನಿಮ್ಗೆ ಆಮೇಲೆ ಭೇಟಿ ಆಗ್ತೀನಿ ಅಂತ. ಅನಾಯ್ ಅಂತ ತಾತ ನೋಡ್ರಿ ಕುತ್ಕೊಂಡು ಚೆನ್ನಂಗೆ ಒಂದೊಂದೇ ಮಾತು ಕಲ್ಸ್ಲಾಕತ್ತಾರ. ಆಕಿಂದ ರೆಸ್ಪಾಂಡ್ ನೋಡ್ರಿ ಹೆಂಗದ, ಆಕಿನೂ ಆಲ್ಮೋಸ್ಟ್ ಎಲ್ಲ ಒತ್ತಕ್ಷರ ಒಂದೊಂದು ವರ್ಡ್ ಎಲ್ಲ ಮಾತಾಡ್ತಾಳ.
ಬಂದ್ವಿ ನೋಡ್ರಿ ನಮ್ ಭಾವನ ಮನೆಗೆ. ನಮ್ ಭಾವನವ್ರ ಹೆಸರದ ಆದರ್ಶ್ ಎಲ್ಲಪ್ಪ. ಈ ಪ್ಯಾಟರ್ನ್ ಅನಾಯಗೊಂದ್ ತಗೊಂಡಿನಿ, ಓಕೆ ನಿನಗೊಂದು, ನನ್ ಕಡೆನೂ ಅದ ಒಂದ್ ಎರಡು ಮೂರು ಚಂದದ. ನಾವು ಮೂರ್ ಜನ ಮ್ಯಾಚಿಂಗ್ ಎಲ್ಲ ಕಡೆ, ಕಲರ್ ಕಲರ್ ಚೇಂಜ್ ಪ್ಯಾಟರ್ನ್ ಸೇಮ್. ಓಕೆ ಇದು ಕೆಳಗೆ ಅಂತ ನಿಮ್ಗೆ ಗೊತ್ತು ನನಗೀಗ ಇದು ಇದು ಗೊತ್ತದ ನಿಮ್ಗೆ. ಇದು ನೋಡಕ್ ನಿಮ್ ಸ್ಕರ್ಟ್ ಅದಂಗ ಕಾಣಿಸುತ್ತೆ, ಬಟ್ ಒಳಗ್ ಪ್ಯಾಂಟ್ ಇರ್ತತೆ. ಈಕಿನ ಹೆಸರದ ಆರ್ಯ, ನಮ್ ಭಾವಂದು ಫಸ್ಟ್ ಮಗಳಿಗೆ. ಇವ ಈಶಾನ್ ಅದಾನ, ಇವ ಎರಡನೇ ಮಗ. ನೀವು ಆಲ್ರೆಡಿ ಒಂದ್ ಪ್ರೀವಿಯಸ್ ವಿಡಿಯೋನಾಗ ನೋಡಿದ್ರಿ ಇವ್ರನ್ನೆಲ್ಲ. ಇದು ಫುಲ್ ಲೂಸ್, ಇವ ನೋಡ್ರಿ ನಮ್ದು ಭಾವನ್ ಮಗ ಹೆಂಗದ ನೋಡ್ರಿ ನಮ್ದು ಗುಲಾಬ್ ಜಾಮೂನ್, ನಮ್ ರಸಗುಲ್ಲ, ಮಲೈ ರಸಮಲೈ, ರಸಮಲೈ ಕುಲ್ಫಿ, ಆಗೇನ್ ಕುಲ್ಫಿ. ಹಾಯ್ ಹೇಳಲ್ಲಿ, ಹಾಯ್ ಹೇಳ. ಹಾಯ್ ಫ್ರೆಂಡ್, ನಮಸ್ಕಾರಗಳು. ನಮಸ್ಕಾರಗಳು ಅಂದ್ರ ಸಾಕು ಅನಾಯ ನೋಡ್ರಿ, ಎಲ್ಲಿದ್ದಲ್ಲೂ ಕ್ಯಾಮ್ರಾಗ ನೋಡಕ್ ಶುರು ಮಾಡ್ತಾಳ. ಇಶಾನ್ ಎಷ್ಟು ಕ್ಲಾಸ್ನಾಗ ಅದಿ ಪುಟ್ಟ? ಥರ್ಡ್. ಥರ್ಡ್ ಸ್ಟ್ಯಾಂಡರ್ಡ್ ಅದಿದಿ. ಮತ್ತೆ ಯಾವ್ಯಾವ ಸ್ಪೋರ್ಟ್ಸ್ ಯಾವ್ಯಾವ ಹೋಗ್ತೀನಿ? ಏನೇನ್ ಮಾಡ್ತಿ? ಫುಟ್ಬಾಲ್ ಮತ್ತೆ ಸಾಕರ್ ಹೋಗ್ತೀ. ಬೆಳಿಗ್ಗೆ ಏನ್ ಮಾಡ್ತೀಯ? ಜಿಮ್ನಾಸ್ಟಿಕ್ಸ್. ಹೌದಾ? ನೋಡ್ರಿ ಅನಾಯ ಅವ್ರ ಅಕ್ಕ, ಆರ್ಯ ಅಕ್ಕ ಮತ್ತ ಈಶಾನ್ ಅಣ್ಣನ್ ಜೋಡಿ ಎಷ್ಟ್ ಚಂದ ಆಡಾಕತ್ತಾಳ. ಅಮ್ಮ ಅಮ್ಮ ಥ್ಯಾಂಕ್ ಯು ಅಮ್ಮ, ನನಗ ಆದರ್ಶ ಅಂಕಲ್ ಮನೆ ಕರ್ಕೊಂಡ್ ಬಂದಿದ್ದೀರ. ಇಲ್ಲಿ ಮೂರ್ ನಾಯಿ ಅದಾವು, ಎರಡ್ ಸಣ್ಣ ಸಣ್ಣ ನಾಯಿ ಅದಾವಲ್ಲ, ಅದು ಆರ್ಯಾಂದ್ ಒಂದು, ಈಶಾಂತ್ ಒಂದು, ಇನ್ನ ಒಂದು ಹಸ್ಕಿ ಐತಿ. ಅನಾಯಗಂತೂ ನಾಯಿ ಕಂಡ್ರು ಒಂದಿಷ್ಟು ಅಂಜಿಕೆ ಇಲ್ಲ. ನಾನಂತರೂ ಬಹಳ ಅನ್ಸ್ತೀನಿ, ಇವನ್ ರಶ್ಮಿ ಸದ್ನ ಅನ್ಸ್ತಾಳ. ಆಲ್ಮೋಸ್ಟ್ 15-20 ದಿವಸ ಆದ್ಮೇಲೆ ನಾನು ಎಲ್ಲಾರನ್ನು ಭೇಟಿ ಆಗಲಾಕತ್ತೀನಿ. ಭಾಳ ಚಲೋ ಅನ್ಸಾಕತ್ತಿತ್ತು ನನಗೆ ಭೇಟಿ ಆಗಲಾಕ. ಭಾಳ ವಿಷಯ ಇದ್ದು ಎಲ್ಲಾರ ಜೋಡಿ ಶೇರ್ ಮಾಡ್ಕೊಳಕ, ಅದೆಲ್ಲ ಶೇರ್ ಮಾಡ್ಕೊಂಡ್ವಿ. ಮುಂದೆ ಮನೆಗ್ ಬಂದ್ಮೇಲೆ ಅತ್ತಿಮ ಅವ್ರ ಕರ್ಕೊಂಡು ಎಳ್ನೀರ್ ಕುಡಕ್ ಹೋದ್ವಿ. ನಾ ಅಮೆರಿಕನ್ ಆಗಿದ್ದಾಗ ಅನ್ಕೊಂಡಿದ್ದೆ ಇಂಡಿಯಾಕ್ ಹೋದ್ಮೇಲೆ ಎವ್ರಿ ಡೇ ಕಂಪಲ್ಸರಿ ಒಂದ್ ಎಳ್ನೀರ್ನ ಕುಡ್ದೆ ಕುಡಿತೀನಿ ಮತ್ತೆ ಅನಾಯಾಗು ಕುಡಿಸ್ತೀನಿ ಅಂತ. ಅದ್ರಾಗ ಒಂದ್ ಗಂಜಿದ್ದ ತಗೊಂತೀನಿ, ಅನಾಯಾಗ ತಿನ್ನಿಸ್ತೀನಿ. ನೀವು ನೋಡ್ಬೋದು ಅನಾಯ ಎಷ್ಟ್ ಎಕ್ಸೈಟೆಡ್ ದಳಕಿ, ಹಿಂಗ ಗೊತ್ತಿಲ್ಲ ಅದ್ರ ಟೇಸ್ಟ್ ಹೆಂಗಿರ್ತದ ಅಂತ. ಕೋಕೋನಟ್ ಗಂಜಿ ಊಟ ಆಕಿ ಒಂದ್ರ ಟೇಸ್ಟ್ ಹತ್ತಂದ್ರ ಆಕಿ ಹ್ಮ್ ಅಂತಾಳ, ಹ್ಮ್ ಅಂದ್ರ ಆಕಿ ಇನ್ನ ಬೇಕು ಅಂತ. ಅಮ್ಮ ಗಂಜಿನೋ ಗಿಂಜಿನೋ ಏನೋ ಒಂದು ನಮ್ ಭಾವನ್ ಮಕ್ಕಳು ಆರ್ಯ ಮತ್ ಈಶಾನ್ ಅವ್ರ ಎಂದೂ ಇಂಗ್ಲಿಷ್ನ ಮಾತಾಡಂಗಿಲ್ಲ ರೀ, ನಮ್ ಜೋಡಿ ಪಕ್ಕ ಕನ್ನಡನಾಗೆ ಮಾತಾಡ್ತಾರ ಅವ್ರು. ಅದಕ್ಕೆ ಆಕಾಶ ರಾವ್ ನೀ ಕಾಡ್ಸ್ಲಾಕತ್ತಾರ. ಅಮೇರಿಕನಾಗ ಯಾವಾಗ್ಲೂ ನಮ್ಮ ಮೈ ತುಂಬ ಅರಿವಿ ಹಾಕೋತೀವಿ, ಯಾಕಂದ್ರ ಬಾಳ ಥಂಡೆ ಇರ್ತೈತಿ. ನಾ ಅನ್ಕೊಂಡೆ ಇಂಡಿಯಾಕ್ ಬಂದ್ಮೇಲೆ ಅನಾಯಾಗ ಚಂದ್ ಚಂದ್ ಫ್ಯಾನ್ಸಿ ಡ್ರೆಸ್ ಹಾಕ್ಬಹುದು ಅಂತ ನಾನು ಅನ್ಕೊಂಡ್ರ ಇಂಡಿಯಾನಾಗ ಇಷ್ಟು ಡಾಸ್ ಇದ್ದು ಅಲ್ಲ ರೀ ಹೇಳ್ತೀನಿ. ಇಷ್ಟು ಮಸ್ಕಿಟೋಸು ಕಡ್ದು ಕಡ್ದು ಅನಾಯಕ್ ಪೂರ ಗಾದ್ರಿ ಗಾದ್ರಿ ಆಗ್ಲಾಕತ್ತ. ಮತ್ ಕಡಿಕೆ ಏನ್ ಮಾಡಿದೆ, ಫುಲ್ ಸ್ಲೀವ್ಸೇ ಹಾಕ್ಲಾಕ್ ಶುರು ಮಾಡ್ಬಿಟ್ಟೆ. ಇಲ್ಲಿ ನಾವು ರಾಜಕ್ಕನ ಮನೆಗೆ ಹೋಗಿದ್ವಿ, ನಮ್ಮ ಕಸಿನ್ ಅಕ್ಕನ ಮನೆಗೆ, ಅವರು ಬೆಂಗಳೂರಕ್ಕೆ ಇರ್ತಾರ. ಯಾರ ಕೈಲಿ ಊಟ ಮಾಡಕತ್ತೀರ ನೀವ? ಶಬಾಶ್ ಗಡಿ ಮಾರಿ ಶಾಣೆ ಅನಯ್ಯ ಮುಜ್ಬೇಕು. ಹ್ಮ್, ದೊಡ್ಡಮ್ಮನ ಕೈಲಿ ಊಟ ಮಾಡತ್ತಿಲ್ಲಿ. ಅಬ್ಬೋ ನಾಯ ತಡಿ ತಡಿ ತಡಿ. ಹೌದಾ? ಹೌದವ ಬಂಗಲ, ಹೌದಾ ಬಂಗಲ. ಚಲೋ ಇತ್ತು ಶಶಿಕಲಾ ಅಡಿಗೆ ಅಕ್ಕಿ ಮಾಡಿದ ಊಟ, ಚಲೋ ಇತ್ತು ಅನ್ನ ಸಾರ. ಮುಂದೆ ಯಾರಿದಾರೆ ಇಲ್ಲಿ? ಇಲ್ಲಿ ಅನಾಯ ಅಂಬೆಗಾಲ್ ಇಡ್ಲಾಕ್ ಟ್ರೈ ಮಾಡಕತ್ತಾಳ. ಅದಕ್ಕೆ ನಾವು ಆಕಿಗೆ ಬೆಡ್ ಮೇಲೆ ಹಾಕ್ತಿದ್ದಿದ್ದಿಲ್ಲ, ಕೆಳಗೆ ನಾನೊಂದು ಜಮಖಾನಿ ಹಾಕಿ ಆಕಿಗೆ ಬಿಡ್ತಿದ್ದೆ. ಆಕಿ ಚಂದಂಗ ಹೊಳ್ಳಾಡಿ ಆಟ ಆಡ್ತಿದ್ಲ. ಮರ್ದಿವ್ಸ ನಾವು ಸಂಜೆ ಮುಂದೆ ಶಾಂತಲಾ ನಗರಕ್ಕೆ ಬಂದ್ವಿ. ಬೆಂಗಳೂರದವ್ರು ಯಾರದ್ರಿ ಅವರಿಗೆಲ್ಲ ಶಾಂತಲಾ ನಗರ ಗೊತ್ತೈತಿ. ನಾನು ಆಕಾಶ್ ಅವರು ನಮ್ಮ ಅತ್ತಿ ಮೂರು ಮಂದಿ ಕೂಡ ಬಂದೀವಿ. ಇಲ್ಲಿ ದೀಪಂ ಸಿಲ್ಕ್ ಸಾರೀಸ್ ಅದ, ಅದಕ್ಕೆ ಬಂದೀವಿ ನಾವು. ಆಕ್ಚುಲಿ ಖರೆ ಹೇಳಬೇಕಂತಂದ್ರ ನಮ್ಗೆ ಇಲ್ಲಿ ಬರೋದು ಪ್ಲಾನೇ ಇದ್ದಿದ್ದಿಲ್ಲ, ಆದ್ರೆ ಸುಮ್ಮನೆ ಹಾಯ್ದು ಹೊಂಟಿದ್ವಿ ಅಂತ ಹೇಳಿ ಬಂದಂಗಾಯ್ತು ಅಷ್ಟೇ. ಬೇಬಿ ಸ್ಟ್ರಾಲರ್ ಇಂದ ಬೆನಿಫಿಟ್ಸ್ ಅಂತರೂ ಐತಿ. ಬೇಬಿನ ಯಾವಾಗಲೂ ಕ್ಯಾರಿ ಮಾಡ್ಕೊಂತಿದ್ರ ಅವಕ್ಕೂ ತ್ರಾಸ ಮತ್ತ ನಮಗೂ ವಜ್ಜೆ ಆಗ್ತೈತಿ ಕೈಯಾಗ.
ಬಟ್ ಸಮ್ಟೈಮ್ಸ್ ಲೈಕ್ ಸ್ಟೆಪ್ಸ್ ಇದ್ದಾಗ ಇಳು ಮುಂದೆ ಹತ್ತು ಮುಂದೆ ಯಾರೊಬ್ಬರು ಬೇಕಾಗ್ತೈತಿ, ಮುಂದೊಬ್ಬರು ಹಿಂದೊಬ್ಬರು ಹಿಡ್ಲಾಕ. ಎಷ್ಟೋ ಸಲ ಆಕಾಶ್ ಅವರೇ ಎರಡೂ ಕಡೆ ಹಿಡ್ಕೊಂಡು ಸ್ಟ್ರಾಲರನ್ನು ಎತ್ತ್ಯಾರ, ಕೆಲವೊಂದ್ಸಲ ಹೆಲ್ಪಿಂಗ್ನು ಇರ್ತಾರ. ನನ್ನ ಹೆಸರು ಅನಾಯ ಅಂತ ಹೇಳಿ. ನನ್ನ ಹೆಸರು ಅನಾಯ. ನಮಸ್ಕಾರ 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 ನಮಸ್ಕಾರ. ಎಲ್ಲಿ ಬಂದೀವಿ? ಫ್ಯಾನ್ಸಿ ಸೀರೀಸ್. ಬಹಳಷ್ಟು ಸೀರೆ ಅದೆಲ್ಲ ಇದ್ದು ಆದ್ರೆ ಪ್ರತಿಯೊಂದು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಇದೊಂದು ಟ್ರೈ ಮಾಡಕತ್ತಿದ್ರು, ನಮ್ಮ ಅತ್ತಿಗೆ ಸೇರ್ತು. ಮುಂದ ಅಲ್ಲಿಂದ ವಿ ವಿ ಪುರಂ ಒಳಗಿಂದ ವಿ ಬಿ ಬೇಕರಿಗೆ ಹೋಗಿದ್ವಿ. ಇದು ಬಾಳ ಹಳೆ ಬೇಕರಿ ಅದ. ಆಕಾಶ್ ಅವ್ರು ಸಣ್ಣವ್ರಿದ್ದಾಗೆಲ್ಲ ಇಲ್ಲಿ ಬರ್ತಿದ್ರಂತ, ಅದಕ್ಕೆ ಅವ್ರಿಗೆ ನನಗ್ ತೋರ್ಸ್ಲಾಕ ಇಲ್ಲಿ ಕರ್ಕೊಂಡ್ ಬಂದ್ರ. ಓ ಅದ ಪಲ್ಲೆ ಪಲ್ಲೆ ಬನ್ನ ಇರ್ಲಪ್ಪ, ನಾ ಆಮೇಲೆ ತಿಂತೀನಿ. ಇವಲ್ಲ ಅಲ್ಲೇ ನಮಗ ಧಾರವಾಡ ಪೇಡೆನೂ ಸಿಕ್ತು. ಆಕಾಶ್ ಅವ್ರು ಎಲ್ಲಿ ಹೋದ್ರು ಸದ್ ನನ್ನ ಧಾರವಾಡ ಪೇಡೆ ಕಾಣಿಸ್ತದ ನಂಗೆ ತಗೊಂತಾರ, ಯಾಕಂದ್ರೆ ನನಗೆ ಪೇಡೆ ಅಂದ್ರೆ ಭಾಳ ಪ್ರೀತಿ. ಅದಕ್ಕೆ ಪಲ್ಲೆ ಬನ್ ಪಲ್ಯ ಬನ್ನ ಪಲ್ಲೆ ಬನ್ನ ಯಾವ ಪಲ್ಯ ಹಾಕರ್ ಬಟಾಟಿ ಪಲ್ಯ ಪಲ್ಲೆ ಬಂದ್ ಚಲೋ ಬಿಸಿ ಬಿಸಿ ಪಲ್ಯ ಬನ್ ಬಟರ್ ಜಾಮ್. ಯಾರ ಕುಲ ಜಗ ನನ್ನ ಯಾರೋ ನನ್ನ ಕುಲ ಜಗ್ತಾರ ಯಾರೋ ನನ್ನ ಕುಲ ಜಗ್ತಾರ ಖುಷಿ ಮಂಗಾರ. ನಿಮಗೆಲ್ಲರಿಗೆ ಇವತ್ತಿನ ವಿಡಿಯೋ ಬಾ ಸೇರ್ತು ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಕ ನೆನಪಾಗಬೇಡಿ. ಇಷ್ಟ ಹೇಳ್ಕೊತೀನಿ. ಉತ್ತರ ಕನ್ನಡ ಸೆಟ್ಟಿಂಗ್ ಆಫ್ ನೆಕ್ಸ್ಟ್ ವೀಡಿಯೋ ಮತ್ತೆ ಭೇಟಿ ಆಗ್ತೀನಿ ಅಂತ ಕಲಿಸಿ ಬೆಳೆಸಿ ಧನ್ಯವಾದಗಳು.